ಜಿಲ್ಲೆಯ 103 ಗ್ರಾಮ ಪಂಚಾಯಿತಿಗಳ ಎರಡನೇ ಅವಧಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಮೀಸಲಾತಿ ನಿಗದಿ ಮಾಡಬೇಕಾಗಿದ್ದು ಆ ನಿಟ್ಟಿನಲ್ಲಿ ಇದೇ ಜೂನ್ 12 ರಿಂದ ಪ್ರಕ್ರಿಯೆಗಳು ಆರಂಭವಾಗಲಿದೆ. ಆದ್ದರಿಂದ ಆಯಾಯ ತಾಲೂಕಿಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರು ಮೀಸಲಾತಿ ನಿಗದಿಪಡಿಸುವ ಸಭೆಗೆ ಆಗಮಿಸುವಂತೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಕೋರಿದ್ದಾರೆ. ನಗರದ ಗಾಂಧಿ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿಗಳು ಕೊಡಗು ಜಿಲ್ಲೆಯ 5 ತಾಲೂಕುಗಳ ಎಲ್ಲ ಗ್ರಾಮ ಪಂಚಾಯಿತಿಗಳ ಚುನಾಯಿತ ಸದಸ್ಯರ ಸಮ್ಮುಖದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಮೀಸಲಾತಿ ಸ್ಥಾನ ನಿಗದಿಪಡಿಸಲಾಗುತ್ತೆ ಎಂದು ಜಿಲ್ಲಾಧಿಕಾರಿಗಳು ಹೇಳಿದರು. ಜೂನ್ 12ರಂದು ಬೆಳಿಗ್ಗೆ 11 ಗಂಟೆಗೆ ವಿರಾಜಪೇಟೆಯ ಸಂತ ಅನ್ನಂಬ ಪದವಿಪೂರ್ವ ಕಾಲೇಜು, ಮಧ್ಯಾಹ್ನ 3 ಗಂಟೆಗೆ ಪೊನ್ನಂಪೇಟೆ ತಾಲೂಕಿನ ಗೋಣಿಕೊಪ್ಪ ಪರಿಮಳ ಮಂಗಳ ವಿಹಾರದಲ್ಲಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ನಿಗದಿ ಮಾಡುವ ಸಭೆ ನಡೆಯಲಿದೆ. ಜೂನ್ 13ರಂದು ಬೆಳಿಗ್ಗೆ 11 ಗಂಟೆಗೆ ಕುಶಾಲನಗರ ಎಪಿಎಂಸಿ ಸಭಾಂಗಣ, ಮಧ್ಯಾಹ್ನ 3 ಗಂಟೆಗೆ ಸೋಮವಾರಪೇಟೆಯ ಜಾನಕಿ ಕನ್ವೆನ್ಷನ್ ಹಾಲ್ನಲ್ಲಿ ಸಭೆ ನಡೆಯಲಿದೆ. ಜೂನ್ 14ರಂದು ಬೆಳಿಗ್ಗೆ 11 ಗಂಟೆಗೆ ನಗರದ ಕೊಡಗು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನ ನಿಗದಿ ಮಾಡುವ ಸಭೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿಗಳು ವಿವರಿಸಿದರು. ರಾಜ್ಯ ಚುನಾವಣಾ ಆಯೋಗವು ಕೊಡಗು ಜಿಲ್ಲೆಯ ಮಡಿಕೇರಿ, ಸೋಮವಾರಪೇಟೆ, ವಿರಾಜಪೇಟೆ, ಕುಶಾಲನಗರ ಮತ್ತು ಪೊನ್ನಂಪೇಟೆ ತಾಲೂಕಿನ ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಹುದ್ದೆ ಸ್ಥಾನದ ವರ್ಗವಾರು ಸಂಖ್ಯೆಯನ್ನು ನಿಗದಿ ಮಾಡಿದೆ ಎಂದು ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದರು. ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ಸಮಸ್ಯೆಗಳನ್ನು ಮಾತಾಡ್ತದೆ. ಮಧ್ಯಾಹ್ನ 3 ಗಂಟೆಗೆ ಪೊನ್ನಂಪೇಟೆ ತಾಲೂಕಿಗೆ ಸಂಬಂಧಪಟ್ಟಂತಹ ಗ್ರಾಮ ಪಂಚಾಯಿತಿಗಳಿಗೆ ಪರಿಮಳ ಮಂಗಳ ವಿಹಾರ ಕೋಣಿಕೊಪ್ಪಲ್ನಲ್ಲಿ ಅದನ್ನು ರಿಸರ್ವೇಷನ್ ಫಿಕ್ಸ್ ಮಾಡ್ತೇವೆ. 13ನೇ ತಾರೀಕು ಬೆಳಗ್ಗೆ ಕುಶಾಲನಗರದಲ್ಲಿ ಎಪಿಎಂಸಿ ಸಭಾಂಗಣದಲ್ಲಿ, ಮಧ್ಯಾಹ್ನ ಸೋಮವಾರಪೇಟೆ ತಾಲೂಕಿಗೆ ಸಂಬಂಧಪಟ್ಟಂಗೆ ಜಾನಕಿ ಕನ್ವೆನ್ಷನ್ ಹಾಲ್ನಲ್ಲಿ ಮಾಡ್ತೇವೆ. ಆಮೇಲೆ ಅದರ ನೆಕ್ಸ್ಟ್ ಡೇ 14th ಕೊಡಗು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಮಡಿಕೇರಿ ಗ್ರಾಮ ಪಂಚಾಯತ್ ಮಡಿಕೇರಿ ತಾಲೂಕಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಉಪಾಧ್ಯಕ್ಷರ ರಿಸರ್ವೇಷನ್ ಎಲ್ಲರ ಸಮ್ಮುಖದಲ್ಲಿ ಮಾಡ್ತೇವೆ. ಇದ್ರ ಜೊತೆಗೆ ಈಗಾಗಲೇ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಕ್ಷೇತ್ರಗಳ ಮರುವಿಂಗಡಣೆ ಆಗಿದೆ. ನಮ್ಮಲ್ಲಿ ಒಟ್ಟು 25 ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳಿದೆ, ತಾಲೂಕು ಪಂಚಾಯತ್ ಒಟ್ಟು 50 ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ವೋಟರ್ ಲಿಸ್ಟ್ ಅನ್ನು ಪ್ರಿಪರೇಷನ್ ಮಾಡೋದಕ್ಕೆ ಟೈಮ್ ಟೇಬಲ್ ಅನ್ನು ಶೆಡ್ಯೂಲ್ ಮಾಡಿದೆ. ವೋಟರ್ ಲಿಸ್ಟ್ ಪ್ರಿಪರೇಷನ್ ಮಾಡಬೇಕಾದ್ರೆ ನಾವು ಅಸೆಂಬ್ಲಿ ವೋಟರ್ ಲಿಸ್ಟ್ ಅನ್ನೇ ಮಾನದಂಡವಾಗಿ ಇಟ್ಕೊಂಡು ಅದರ ಡೇಟಾಬೇಸ್ ಅನ್ನು ತಗೊಂಡು ಅದರಲ್ಲಿ ತಾಲೂಕು ಪಂಚಾಯತಿ ವಾರ್ಡ್ ಮತ್ತು ಜಿಲ್ಲಾ ಪಂಚಾಯತಿ ವಾರ್ಡ್ ಕ್ಷೇತ್ರ ವಿಂಗಡಣೆಗೆ ಅನುಗುಣವಾಗಿ ವೋಟರ್ ಲಿಸ್ಟ್ ಅನ್ನು ಪ್ರಿಪರೇಷನ್ ಮಾಡಿ. ಇದ್ರ ಜೊತೆಗೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂಗೆ ಮುಂದಿನ ವರ್ಷದ ನಮ್ಮ ಸಮರಿ ರಿವಿಷನ್ ಮತದಾರರ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಕಾರ್ಯಕ್ರಮ ಈಗಾಗಲೇ ಶುರುವಾಗಿದೆ. ಅದರಲ್ಲಿ ನಮ್ಮ ಎಲ್ಲ DLOಗಳಿಗೆ ಎಲೆಕ್ಟ್ರಾನಿಕ್ ರಿಜಿಸ್ಟ್ರೇಷನ್ ಆಫೀಸರು AERಗಳಿಗೆ ಟ್ರೈನಿಂಗ್ ಶುರುವಾಗಿದೆ. ಮತ್ತು ಟೈಮ್ ಟೇಬಲ್ ಎಲ್ಲ ಕೊಟ್ಟಿದ್ದೀವಿ. ಟೈಮ್ ಟೇಬಲ್ ಎಲ್ಲ ಕೊಟ್ಟಾದ ನಂತರ ಮತ್ತು ಮನೆಯಿಂದ ಮನೆಗೆ ಹೌಸ್ ಟು ಹೌಸ್ ವೆರಿಫಿಕೇಷನ್ ಬೂತ್ ಲೆವೆಲ್ ಆಫೀಸರ್ಸ್ ಮಾಡ್ತಾರೆ. ಇದು ಪ್ರತಿ ವರ್ಷ ನಡೆಯುವಂಥ ಪ್ರಕ್ರಿಯೆ. ಇದು ಮುಂದಿನ ವರ್ಷದ MP ಎಲೆಕ್ಷನ್ ಇಡೀ ಭಾರತದಾದ್ಯಂತ ಇರೋದರಿಂದ ವಿಶೇಷ ಸ್ಪೆಷಲ್ ಸಮರಿ ರಿವಿಷನ್ ಅನ್ನು ಟೈಮ್ ಟೇಬಲ್ ಪ್ರಕಾರ ಈಗಾಗಲೇ ಇದೇ ತಿಂಗಳು 1ನೇ ತಾರೀಕಿನಿಂದ ಶುರುವಾಗಿದೆ. ಅದನ್ನು ಕೂಡ ಮುಕ್ತಾಯಗೊಳಿಸಿ ಮುಂದಿನ ವರ್ಷ ಜನವರಿ 5ನೇ ತಾರೀಕಿಗೆ ಫೈನಲ್ ಪಬ್ಲಿಕೇಶನ್ ಆಫ್ ವೋಟರ್ ಲಿಸ್ಟ್ ಮಾಡ್ತೇವೆ. ಇದು ದಿಸ್ ಇಸ್ ಆನ್ಯುವಲ್ ಪ್ರೋಸೆಸ್. ಬಟ್ ಸೈಮಲ್ಟೇನಿಯಸ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ನಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಹುದ್ದೆಗಳಿಗೆ ರಿಸರ್ವೇಷನ್ನು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಕ್ಷೇತ್ರಗಳ ಮತದಾರರ ಪಟ್ಟಿ ತಯಾರಿ ಪ್ಲಸ್ ಮುಂದಿನ ವರ್ಷದ ಮತದಾರರ ಪಟ್ಟಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದು ಅದರಿಗೂ ಸ್ಪೆಷಲ್ ಸಮರಿ ರಿವಿಷನ್ ಪ್ರೋಸೆಸ್ ಎಲ್ಲ ಒಟ್ಟಿಗೆ ಇವತ್ತು ಚಾಲು ಆಗಿದೆ. ಅದನ್ನು ತಮಗೆ ಮಾಹಿತಿಯನ್ನು ನೀಡೋದಕ್ಕೋಸ್ಕರ ಇವತ್ತು ನಾವು ಸರ್ ಕಂಪ್ಲೇಂಟ್